ಪುತ್ತೂರು ಬಿಜೆಪಿಗೂ ಶಾಕ್ ಕಾಂಗ್ರೆಸ್ಗೆ ಡಬಲ್ ಶಾಕ್ ಬಿಜೆಪಿ ಲಿದ್ದ ಅಶೋಕ್ ಕುಮಾರ್ ರೈ ಕಾಂಗ್ರೆಸ್ಗೆ ಅರ್ಜಿ ಪುತ್ತೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಹಾಯ್ ಹಾಲ್ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅನ್ನೋ ಒಂದು ಚರ್ಚೆ ಆಗ್ತಿತ್ತು ಈಗಾಗಲೇ ಅಲ್ಲಿ ಶಕುಂತಲಾ ಶೆಟ್ಟಿ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ರು ಹಿಂದೆ ಗೆದ್ದು ಎಮ್ ಎಲ್ ಎ ಆಗಿದ್ರು ಅದಾದ ನಂತರ ಸೋತ್ರ ಕೂಡ ಸೊ ಈಗ ಮತ್ತೊಮ್ಮೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಆದರೆ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಯಾರೋ ನಿರೀಕ್ಷೆ ಮಾಡದ ರೀತಿಯಾಗಿ ಬದಲಾವಣೆಗಳು ಆಗುವಂಥ ಸಾಧ್ಯತೆ ಇದೆ ಈಗಾಗಲೇ ಪುತ್ತೂರು ಕಾಂಗ್ರೆಸ್ನಲ್ಲಿ ಎರಡು ಬಣ ಇದೆ ಶಕುಂತಲಾ ಶೆಟ್ಟಿ ಅವರ ಒಂದು ಬಣ ಅವರ ವಿರೋಧಿ ಒಂದು ಬಣ ಶಕುಂತಲಾ ಶೆಟ್ಟಿಗೆ ಟಿಕೆಟ್ ಕೊಡಬಾರ್ದು ನಮಗೆ ಟಿಕೆಟ್ ಬೇಕು ಅಂತ ಸಾಕಷ್ಟು ಆಕಾಂಕ್ಷಿಗಳು ಈಗಾಗಲೇ ಅರ್ಜಿಯನ್ನು ಹಾಕಿದ್ದಾರೆ ಶಕುಂತಲಾ ಶೆಟ್ಟಿ ಸೇರಿದಂತೆ ಹದಿಮೂರು ಮಂದಿ ಪುತ್ತೂರು ಕಾಂಗ್ರೆಸ್ ಟಿಕೆಟ್ಗಾಗಿ ಆಕಾಂಕ್ಷಿಗಳಾಗಿದ್ದಾರೆ ಸೊ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಸತೀಶ್ ಕುಮಾರ್ ಜೊತೆಗೆ ಇನ್ನೂ ತುಂಬ ಜನ ಇದ್ದಾರೆ ಸೊ ಈಗ ಎಲ್ಲ ಕ್ಷೇತ್ರದಲ್ಲಿ ಸ್ಕೂಟಿ ನಡೀತಾ ಇದೆ ಅಂದರೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಹೋಗಿ ವೀಕ್ಷಕರನ್ನು ನೇಮಕ ಮಾಡಿದ್ದಾರೆ ಅವ್ರೋಗಿ ಅಲ್ಲಿ ಚರ್ಚೆ ಮಾಡ್ತಿದ್ದಾರೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಅದೇ ರೀತಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ರೆಹಮಾನ್ ಖಾನ್ ಕಾಂಗ್ರೆಸ್ನ ಹಿರಿಯ ನಾಯಕರು ಆಮೇಲೆ ಮಧು ಬಂಗಾರಪ್ಪ ಸಲೀಂ ಅಹಮದ್ ಜೊತೆಗೆ ಡಿ ಸಿ ಸಿ ಅಧ್ಯಕ್ಷ ಹರೀಶ್ ಕುಮಾರ್ ಇವರೆಲ್ಲರೂ ಕೂಡ ಪುತ್ತೂರಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಒಂದು ಸಭೆಯನ್ನು ಕರೆದಿದ್ರು ಹೋಗಿದ್ದರು ಸೊ ಎಲ್ಲ ಹದಿಮೂರು ಆಕಾಂಕ್ಷಿಗಳು ಏನು ಅರ್ಜಿ ಹಾಕಿದ್ರು ಅಂದ್ಕೊಂಡಿದ್ರು ಇಷ್ಟು ದಿನ ಹದಿಮೂರು ಆಕಾಂಕ್ಷಿಗಳು ಬಂದಿದ್ರು ಆದರೆ ಅಲ್ಲಿಗೆ ಅಚ್ಚರಿಯಾಗಿ ಎಂಟ್ರಿ ಕೊಡೋದು ಅಶೋಕ್ ಕುಮಾರ್ ರಾಯ್ ಅಶೋಕ್ ಕುಮಾರ್ ರಾಯ್ ಪುತ್ತೂರಿನ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಬಿ ಜೆ ಪಿಯಲ್ಲಿ ನನಗೆ ಟಿಕೆಟ್ ಕೊಡಿ ಅಂತ ಅವರು ಹೋರಾಟ ಮಾಡ್ತಾಯಿದ್ರು ಅವರು ಕೂಡ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಆದರೆ ಇದ್ದಕ್ಕಿದ್ದಂತೆ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದಾರೆ ಕಾಂಗ್ರೆಸ್ಗು ಅರ್ಜಿಯನ್ನು ಹಾಕಿದ್ದಾರೆ ಅನ್ನೋ ಒಂದು ಅಂಶ ಈಗ ಒಂದು ರೀತಿ ಪುತ್ತೂರು ಕ್ಷೇತ್ರದ ಜನರಿಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಬರೀ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಪಿಗೂ ಶಾಕು ಕಾಂಗ್ರೆಸ್ಗೆ ಡಬಲ್ ಶಾಕು ಎಲ್ಲರೂ ಕೂಡ ಅಶೋಕ್ ಕುಮಾರ್ ರಾಯ್ ಪಿಯಲ್ಲಿ ಇದ್ದಾರೆ ಅಂದ್ಕೊಂಡಿದ್ರು ಆದರೆ ಕಾಂಗ್ರೆಸ್ನಲ್ಲೂ ಕೂಡ ಅರ್ಜಿ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಸೊ ಬಿ ಜೆ ಪಿ ಅಲ್ಲ ಕಾಂಗ್ರೆಸ್ ಬಂದಿದ್ದಾರೆ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಎರಡು ಬಣ ಇತ್ತು ಎರಡು ಬಣ ಅಲ್ಲ ಅದು ಈಗ ಮೂರು ಬಣ ಆಗಿದೆ ಅನ್ನೋ ಒಂದು ಅಂಶ ಬಯಲಾಗ್ತಾ ಇದೆ ಸೊ ಆಗಿದ್ರೆ ಯಾರಿಗೆ ಪುತ್ತೂರು ಕಾಂಗ್ರೆಸ್ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಈಗ ಚರ್ಚೆ ಆಗ್ತಾ ಇದೆ ಯಾಕೆ ಅಶೋಕ್ ಕುಮಾರ್ ರೈ ದಿನ ಗುಪ್ತವಾಗಿ ಇಡಲಾಗಿತ್ತು ಕೇವಲ ಹದಿಮೂರು ಮಂದಿ ಮಾತ್ರ ಅರ್ಜಿ ಹಾಕಿದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಅನ್ನೋ ಒಂದು ಮಾಹಿತಿ ಇತ್ತು ಆದರೆ ಈಗ ಹದಿನಾಲ್ಕು ಮಂದಿ ಆಗಿದ್ದಾರೆ ಅಶೋಕ್ ಕುಮಾರ್ ರೈ ಸೇರ್ಪಡೆಯಿಂದಾಗಿ ಅಶೋಕ್ ಕುಮಾರ್ ರೈ ಎರಡು ಲಕ್ಷ ಕೊಟ್ಟು ಕಾಂಗ್ರೆಸ್ ಟಿಕೆಟ್ಗಾಗಿ ಅರ್ಜಿಯನ್ನು ಹಾಕಿದ್ದಾರೆ ಸೊ ಕೆಲವೊಂದಿಷ್ಟು ಮಂದಿ ಹೈಕಮಾಂಡ್ ಆಣತಿಯಂತೆ ಅಶೋಕ್ ಕುಮಾರ್ ಅರ್ಜಿ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಏನಪ್ಪ ಇದು ಇದಕ್ಕಿದಂಗೆ ಬಿ ಜೆ ಪಿಯಲ್ಲಿದ್ದರು ಕಾಂಗ್ರೆಸ್ ಮೆಂಬರ್ಶಿಪ್ಪನ್ನು ಪಡೆದಿದ್ದಾರೆ ಇವರು ಇಲ್ವಾ ಯಾವುದೂ ಗೊತ್ತಿಲ್ಲ ಸದ್ಯಕ್ಕೆ ಗೊಂದಲದಲ್ಲಿತ್ತು ಬಟ್ ಅರ್ಜಿ ಹಾಕಿದ್ದಾರೆ ಅಂದರೆ ಕಾಂಗ್ರೆಸ್ ಮೆಂಬರ್ಶಿಪ್ಪನ್ನು ಪಡೆದುಕೊಂಡೇ ಅವರು ಅರ್ಜಿಯನ್ನು ಹಾಕಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಅಲ್ಲಿನ ಜಿಲ್ಲಾ ಘಟಕದ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಕಳಿಸಿರೋ ಪಟ್ಟಿಯಲ್ಲಿ ಅವ್ರ ಹೆಸರೇ ಇದೆ ಹಾಗಾಗಿ ಅವ್ರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ವೀಕ್ಷಕರ ಕಾರ್ಯಕ್ರಮಕ್ಕೆ ಕರೆದ್ವಿ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಇನ್ನು ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ನಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಶಕುಂತ ಶೆಟ್ಟಿ ಹಿಂದೆ ಎಮ್ ಎಲ್ ಎ ಆಗಿದ್ದರು ಅವರು ಕೂಡ ನನಗೆ ಟಿಕೆಟ್ ಬೇಕು ಅಂತ ಇದ್ದಾರೆ ಸತೀಶ್ ಕುಮಾರ್ ಜೊತೆಗೆ ದಿವ್ಯಪ್ರಭಾ ಚಿಲ್ತಾಣ್ಕಾ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಬಟ್ ನಾವು ಅಶೋಕ್ ಕುಮಾರ್ ರೈ ಒಂದು ರೀತಿ ಎರಡೂ ಪಕ್ಷಗಳಿಗೆ ಶಾಕ್ ಕೊಟ್ಟಿದ್ದಾರೆ ಬಿ ಜೆ ಪಿಯನ್ನು ಬಿಟ್ಟು ಬಿ ಜೆ ಪಿಗೆ ಶಾಕ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ನಾನು ಟಿಕೆಟ್ ಆಕಾಂಕ್ಷಿ ಅಂತ ಅರ್ಜಿ ಹಾಕಿ ಬಿ ಜೆ ಪಿಯಿಂದ ಯಾವಾಗ ಜಂಪ್ ಆದರೂ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಅಶೋಕ್ ಕುಮಾರ್ ರೈ ಈಗ ಕಾಂಗ್ರೆಸ್ನಲ್ಲಿ ಬಂದಿದ್ದಾರೆ ಬಿ ಜೆ ಪಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ ಯಾರಿಗೆ ಟಿಕೆಟ್ ಸಿಗ್ಬಹುದು ಶಂಕುಂತಲಾ ಶೆಟ್ಟಿಗ ಅಶೋಕ್ ಕುಮಾರ್ ರೈಗ ಸತೀಶ್ ಕುಮಾರ್ಗ ಅಥವಾ ಬೇರೆ ಏನು ಆಕಾಂಕ್ಷಿಗಳು ದಿವ್ಯಾಪ್ರಭಾಗ ಯಾರಿಗೆ ಟಿಕೆಟ್ ಸಿಗುತ್ತೆ ಹದಿನಾಲ್ಕು ಜನ ಆಗಿದ್ದಾರೆ ನೋಡೋಣ ಯಾರಿಗೆ ಕಾಂಗ್ರೆಸ್ ಪುತ್ತೂರಿಂದ ಟಿಕೆಟ್ ಕೊಡುತ್ತೆ ಅಂತ ಶಕುಂತಲಾ ಶೆಟ್ಟಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಸಾಕಷ್ಟು ಮಂದಿ ಕೇಳ್ತಿದ್ದಾರೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಕಾಂಗ್ರೆಸ್ ಗೆಲ್ಲಬಹುದು ಕಾ ಕಾಕೊ ಟಿಕೆಟ್ ಕೊಟ್ಟರೆ ಕಷ್ಟ ಆಗ್ಬೋದು ಪುತ್ತೂರಿನಲ್ಲಿ ಅಂತ ನೋಡೋಣ ಯಾರಿಗೆ ಟಿಕೆಟ್ ಕೊಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ನಿಮ್ಮ ಪ್ರಕಾರ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಅಂತ ನಿಮ್ಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು